ಶ್ರೀರಾಮ ಸಮರ್ಥ ಡಿಸೆಂಬರ್ 19 ವೇದಾಂತವು ನಿತ್ಯದ ಆಚರಣೆಯಲ್ಲಿ ಬರಬೇಕು ಭಗವಂತನ ಉಪಾಸನೆ ಮಾಡುವ ಋಷಿಗಳ ಮನಸ್ಸು ಯಾವ ಅವಸ್ಥೆಯಲ್ಲಿ ಇರುತ್ತದೆಯೋ ಆ ಅವಸ್ಥೆಯಲ್ಲಿ ಅವರಿಗೆ ಎಲ್ಲವನ್ನು ಪರಮಾತ್ಮನೇ ಮಾಡುತ್ತಾನೆಂಬ ಭಾವನೆಯು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ ಈ ಅವಸ್ಥೆಯು ಭಗವಂತನೊಂದಿಗೆ ಏಕರೂಪವಾಗಿ ಹೋಗುವುದೇ ಆಗಿರುತ್ತದೆ ಋಷಿಗಳ ಅಹಂಭಾವನೆಯು ನಷ್ಟವಾಗಿರುವುದರಿಂದ ನಾನು ಮಾಡುತ್ತೇನೆ ನಾನು ಮಾತನಾಡುತ್ತೇನೆ ನಾನು ಕಾವ್ಯ ರಚಿಸುತ್ತೇನೆಂಬ ಭಾವನೆಯೇ ಇರದೆ ಭಗವಂತನೇ ಮಾಡುತ್ತಾನೆ ಭಗವಂತನೇ ಮಾತನಾಡುತ್ತಾನೆ ಭಗವಂತನೇ ಮಂತ್ರ ರಚಿಸುತ್ತಾನೆಂಬ ಸ್ಪಷ್ಟವಾದ ನಿಜವಾದ ಅನುಭವವು ಅವರಿಗೆ ಬಂದಿರುತ್ತದೆ ಇಂಥ ಉನ್ನತ ಅವಸ್ಥೆಯಲ್ಲಿ ಋಷಿಗಳ ಬಾಯಿಂದ ವೇದ ಮಂತ್ರಗಳು ಹೊರಗೆ ಬಂದಿರುವುದರಿಂದ ಅವು ಮಾನವ ಕೃತಿಗಳಾಗಿರುವುದಿಲ್ಲ ವೇದವು ನಿಜವಾಗಿಯೂ ಅಪೌರುಷೇಯವೇ ಆಗಿರುತ್ತದೆ ಮನೆಯ ಮಾಳಿಗೆಯ ಕೆಳಗೆ ಅನೇಕ ಚಿಕ್ಕ ಚಿಕ್ಕ ಕೋಣೆಗಳಿರುವಂತೆ ವೇದಾಂತದಲ್ಲಿ ಎಲ್ಲ ಶಾಸ್ತ್ರಗಳು ಸಮಾವೇಶವಾಗಿರುತ್ತವೆ ವೇದಾಂತದ ವಿಷಯವಾಗಲಿ ಅಥವಾ ಜ್ಞಾನವಾಗಲಿ ಪಕ್ವಾನ್ನದ ಜ್ಞಾನದಂತೆ ಇರುತ್ತದೆ ಯಾವ ಮನುಷ್ಯನು ವೇದಾಂತದ ಕೇವಲ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಅದರಿಂದ ಬಹಳ ಲಾಭವಾಗುವುದಿಲ್ಲ ವೇದಾಂತವನ್ನು ನಿತ್ಯದ ಆಚರಣೆಯಲ್ಲಿ ತರಬೇಕು ನಿಜವಾಗಿ ಹೇಳಬೇಕೆಂದರೆ ವಿದ್ವಾಂಸರು ವೇದಾಂತವನ್ನು ಅತ್ಯಂತ ಕಠಿಣಗೊಳಿಸಿ ಸುಮ್ಮನೆ ಜಗತ್ತನ್ನು ಗೊಂದಲಕ್ಕೀಡು ಮಾಡುತ್ತಾರೆ ಆಗ ಸಾಮಾನ್ಯ ಜನರಿಗೆ ಈ ವೇದಾಂತವು ನಮಗಾಗಿ ಇರುವುದಿಲ್ಲ ಎಂದು ಅನಿಸುತ್ತದೆ ವಾಸ್ತವಿಕವಾಗಿ ವೇದಾಂತವು ಎಲ್ಲರಿಗಾಗಿ ಇರುತ್ತದೆ ಮನುಷ್ಯ ಮಾತ್ರಗಾಗಿ ಇರುತ್ತದೆ ವೇದಾಂತದ ಹೊರತು ಮನುಷ್ಯನಿಗೆ ಬದುಕಲಿಕ್ಕೇ ಬರುವುದಿಲ್ಲ ವೇದಾಂತವು ನಮ್ಮ ಸಂಕುಚಿತ ಮನಸ್ಸನ್ನು ವಿಶಾಲಗೊಳಿಸಿ ಸ್ವಾರ್ಥಿಗಳಾದ ನಮ್ಮನ್ನು ನಿಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ ಭಗವಂತನ ಪ್ರಾಪ್ತಿಯ ನಿಯಮ ಹಾಗೂ ವ್ಯವಹಾರದಲ್ಲಿಯ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿಯಮಗಳ ನಡುವೆ ವ್ಯತ್ಯಾಸವಿರುತ್ತದೆ ಮನಸ್ಸಿನಲ್ಲಿ ವಾಸನೆಯು ಉತ್ಪನ್ನವಾದಾಗ ಅದನ್ನು ತೃಪ್ತ ಮಾಡಿಕೊಳ್ಳಲು ದೇಹದ ಹಾಗೂ ವಸ್ತುವಿನ ಚಲನವಲನ ಮಾಡುವುದು ವ್ಯವಹಾರವಾಗಿರುತ್ತದೆ ಸೂಕ್ಷ್ಮ ವಾಸನೆಯು ದೇಹದ ಸಹಾಯದಿಂದ ಜಡವಾಗುವುದು ವ್ಯವಹಾರದ ಸ್ವರೂಪವಾಗಿರುತ್ತದೆ ಆದರೆ ಭಗವಂತನು ಅತ್ಯಂತ ಸೂಕ್ಷ್ಮನಾಗಿರುವುದರಿಂದ ಅವನ ಪ್ರಾಪ್ತಿ ಮಾಡಿಕೊಳ್ಳುವುದೆಂದರೆ ಜಡದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದಾಗಿರುತ್ತದೆ ಆದ್ದರಿಂದ ಭಗವಂತನ ಸಾಧನೆಯು ಕೂಡ ಜಡದಿಂದ ಸೂಕ್ಷ್ಮದ ಕಡೆಗೆ ಮುಟ್ಟಿಸುವಂತಹದೇ ಆಗಿರಬೇಕಾಗುತ್ತದೆ ಜಡ ದೇಹದೊಂದಿಗೆ ಸಂಬಂಧಿತ ಹಾಗೂ ಸೂಕ್ಷ್ಮದೊಂದಿಗೆ ನಿಕಟವಾಗಿ ಅಂಟಿಕೊಂಡಿರುವ ಸಾಧನವೆಂದರೆ ಕೇವಲ ನಾಮವೇ ಆಗಿರುತ್ತದೆ ಯಾರು ನಾಮದಲ್ಲಿರುತ್ತಾರೋ ಅವರ ವಾಸನಾ ಕ್ಷಯವಾಗುತ್ತದೆ ಅನೇಕ ವೇಳೆ ಉತ್ತಮ ಅಧಿಕಾರಿ ಜೀವಗಳು ಒಂದು ಸಣ್ಣ ವಾಸನೆಗಾಗಿ ಸಿಕ್ಕಿ ಹಾಕಿಕೊಂಡಿರುತ್ತವೆ ಆಗ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ ಅಲ್ಲಿ ಅವರ ವಾಸನೆ ತೃಪ್ತವಾಗಲು ಬಹಳ ವೇಳೆ ಹತ್ತುವುದಿಲ್ಲ ಆದ್ದರಿಂದ ಅವರು ಬಾಲ್ಯದಲ್ಲಿಯೇ ಜಗತ್ತನ್ನು ಬಿಟ್ಟು ಹೋಗುತ್ತಾರೆ ಅವರ ಮೃತ್ಯುವಿನ ವಿಷಯದಲ್ಲಿ ದುಃಖ ಪಡುವುದು ಸರಿಯಲ್ಲ ವಾಸನೆಯು ಬೇರೆ ಯಾವ ಉಪಾಯದಿಂದಲೂ ತೃಪ್ತವಾಗುವಂತಹದಿರುವುದಿಲ್ಲ ನಾವು ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ರ ಅದು ನಷ್ಟವಾಗುತ್ತದೆ ವಾಸನೆಯು ನಾಶವಾಯಿತೆಂದರೆ ಬುದ್ಧಿಯು ಭಗವತ್ ಸ್ವರೂಪವೇ ಆಗುತ್ತದೆ ಎಲ್ಲಿ ವಾಸನೆ ಮುಗಿಯುತ್ತದೆಯೋ ಅಲ್ಲಿಯೇ ಭಗವಂತನ ಕೃಪೆಯಾಗುತ್ತದೆ ಇಂದಿನ ಮುಖ್ಯ ವಿಚಾರ ಪ್ರತಿಯೊಂದು ವೇದ ಮಂತ್ರದ ಆರಂಭದಲ್ಲಿ ಹರಿಹಿ ಓಂ ಇರುತ್ತದೆ ಅದು ನಾಮವೇ ಆಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.